जिसे नागेश्वर तमन्ना उद्देश्य माना। हलो ओके थैंक यू। ಕಳೆದ 2 ದಿನಗಳಿಂದ ಒಂದು 2-3 ಕಡೆ ಪಾಸಿಟಿವ್ ಬಂದಿರುವಂಥದ್ದು ನಮಗೆ ನಿಮಗೆಲ್ಲರಿಗೂ ಗೊತ್ತಾಗಿದೆ. ಪಾಸಿಟಿವ್ ಬಂದಿರುವಂಥದ್ದು ನಾವ್ಯಾರು ಆತಂಕಕ್ಕೊಳಗಾಗಬೇಡ. ಒಂದು ಧಾರವಾಡದ SBMC ಕಾಲೇಜಲ್ಲಿ ಬಂದಿರುವಂಥದ್ದು, ಆ ಕಾಲೇಜ್ನವರು 3,000 ಮಕ್ಕಳಿಗೆ ಅಂತ ಹೆಚ್ಚು ಮಕ್ಕಳನ್ನ ಪರೀಕ್ಷೆ ಮಾಡಿದಾಗ 242 ಕೇಸ್ಗಳು ಪಾಸಿಟಿವ್ ರಿಪೋರ್ಟ್ ಆಗಿದೆ. ಅದು ಬಿಟ್ಟರೆ ಒಂದು ಇಂಟರ್ನ್ಯಾಷನಲ್ ಶಾಲೆ ಬೆಂಗಳೂರು NPS ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಮೊದಲು 3 ಮಕ್ಕಳಿಗೆ ಸಿಂಪ್ಟಮ್ಸ್ ಇದೆ ಅಂತ ಪರೀಕ್ಷೆ ಮಾಡಿದಾಗ, ಮಕ್ಕಳನ್ನ ಎಲ್ಲವನ್ನೂ ಪರೀಕ್ಷೆ ಮಾಡಿದಾಗ 42 ಕೇಸಸ್ ಆಗಿದೆ. ಇವೆರಡೂ ನಮ್ಗೆ ಗೊತ್ತಿರಲಿ, ಅದು ರೆಸಿಡೆನ್ಷಿಯಲ್ ಶಾಲೆಗಳು, ಅಲ್ಲೇ ಹಾಸ್ಟೆಲ್ನಲ್ಲೇ ಮಕ್ಕಳುಗಳು ಇರುವಂಥವ್ರು. ಆ ಶಾಲೆಗಳಿಗೆ ಬೇರೆ ಕಡೆಯಿಂದ ಮಕ್ಕಳುಗಳು ಬಂದಿದ್ದ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಹಬ್ಬಿದೆ. ನಿನ್ನೆ ಮಾತ್ರ ಮೈಸೂರಿನಲ್ಲಿ ಒಂದು PU ಕಾಲೇಜಿನಲ್ಲಿ 5 ಮಕ್ಕಳಿಗೆ ಪಾಸಿಟಿವ್ ಬಂದಿದೆ. ಅದು ಬಿಟ್ಟರೆ 48,000 ಪ್ರೈಮರಿ ಮತ್ತು ಹೈಸ್ಕೂಲ್ಗಳಲ್ಲಿ ಇವತ್ತವರೆಗೂ ಒಂದೇ ಒಂದು ಪಾಸಿಟಿವ್ ರಿಪೋರ್ಟ್ ಆಗಿಲ್ಲ. ಯಾವ ಮಕ್ಕಳಿಗೂ ಕೊರೋನಾ ಸಿಂಪ್ಟಮ್ಸ್ ಎಲ್ಲೂ ಕಂಡಿಲ್ಲ. ಆದರೆ ಇಲ್ಲಿ 3 ಕೇಸ್ ಬಂದಾಗ, ಮೊನ್ನೆ CM ನೇತೃತ್ವದಲ್ಲಿ ಒಂದು ಸಭೆ ಆಗಿದೆ, ಸರ್ಕಾರ ತನ್ನ ಪೂರ್ಣ ಜವಾಬ್ದಾರಿಗಳಿಂದ ಪ್ರತಿ ಕ್ಷಣ ಅದನ್ನು ಅಬ್ಸರ್ವ್ ಮಾಡ್ತಿದೆ, ತಾಂತ್ರಿಕ ಸಲಹಾ ಸಮಿತಿ ಅದನ್ನು ಪೂರ್ಣವಾಗಿ ವಾಚ್ ಮಾಡ್ತಿದೆ. ನಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಮೋದಿಯವರು ತುಂಬ ಸೀರಿಯಸ್ ಆಗಿ ಎಲ್ಲ ಚೀಫ್ ಮಿನಿಸ್ಟರ್ಗಳ ಜೊತೆ ಸಹಿತ ಮಾತಾಡಿದ್ದಾರೆ. ಆದರೆ ಇವತ್ತಿನ ದಿನಕ್ಕೆ ನಾನು ಪೇರೆಂಟ್ಸಲ್ಲಿ ಪೋಷಕರಲ್ಲಿ ಮನವಿ ಮಾಡೋದೇನಂದ್ರೆ, ಯಾರೂ ಆತಂಕಕ್ಕೆ ಒಳಗಾಗಬೇಡ. ಮಕ್ಕಳ ಶಿಕ್ಷಣಕ್ಕೆ ಸರ್ಕಾರ ಹೇಗೆ ಆದ್ಯತೆ ಕೊಡ್ತಿದೆಯೋ ಅವರ ಆರೋಗ್ಯದ ಬಗ್ಗೆಯೂ ಅದೇ ತರವಾದಂಥ ಆದ್ಯತೆಗಳನ್ನ ನಾವು ಕೊಡ್ತಾ ಇದ್ದೀವಿ. ಪ್ರತಿ 1/2 ಗಂಟೆ 1 ಗಂಟೆಗೆ ನಮ್ಮ ಡಿಪಾರ್ಟ್ಮೆಂಟು ಪ್ರತಿ DDPI ಮೂಲಕ ಇನ್ಫಾರ್ಮೇಶನ್ ತಗೊಳ್ಳುವಂಥ ಪ್ರಯತ್ನ ಮಾಡ್ತಿದೆ. ಮೊನ್ನೆ ಸ್ಪಷ್ಟವಾಗಿ ಸೂಚನೆ ಸಹಿತ ಕೊಟ್ಟಿದೆ, SOPಯನ್ನು ಪರಿಪೂರ್ಣವಾಗಿ ಪಾಲಿಸಬೇಕು. ಇತ್ತೀಚಿನಲ್ಲಿ ಸ್ಪಷ್ಟವಾಗಿ ಸೂಚನೆ ಸಹಿತ ಕೊಟ್ಟಿದೆ, SOPಯನ್ನು ಪರಿಪೂರ್ಣವಾಗಿ ಪಾಲಿಸಬೇಕು. ಇತ್ತೀಚಿನಲ್ಲಿ ಸಮಾಜದಲ್ಲಿ ನಮಗೆ ನಿಮಗೆಲ್ಲರಿಗೂ ಗೊತ್ತಿದೆ, ಮಾಸ್ಕ್ ಅನ್ನು ಮತ್ತೊಂದು ಎಲ್ಲ ಬಿಟ್ಟುಬಿಟ್ಟಿದ್ದಾರೆ. ಆದರೆ ಮಾಸ್ಕನ್ನು ಕಡ್ಡಾಯವಾಗಿ ಮಕ್ಕಳು ಶಾಲೆಗೆ ಬರ್ತಿರುವಂಥ ಮಕ್ಕಳಿಗೆ ಮನೆಗೆ ಹೋಗೋ ತನಕನೂ ಕಡ್ಡಾಯವಾಗಿ ಮಾಸ್ಕ್ ಹಾಕಿಸುವಂಥ ಪ್ರಯತ್ನವನ್ನು ಮಾಡಿ ಎನ್ನುವಂಥದ್ದು ನಾವು ಎಲ್ಲ ಮೇಷ್ಟ್ರುಗಳಿಗೂ ಸೂಚನೆ ಕೊಟ್ಟಿದೆ. ಅನೇಕ ಶಾಲೆಗಳಲ್ಲಿ ಆ ಸೂಚನೆಯನ್ನು ಪರಿಪೂರ್ಣವಾಗಿ ಪಾಲನೆ ಮಾಡ್ತಿದ್ದಾರೆ. ಎಲ್ಲೆಲ್ಲಿ ಕಂಡಿದೆಯೋ ಅಲ್ಲೆಲ್ಲ ಶಾಲೆಗಳನ್ನ ಕ್ಲೋಸ್ ಮಾಡಿ ಸ್ಯಾನಿಟೈಸ್ ಮಾಡೋ ತನಕನೂ ನಮ್ಮ ಆಫೀಸರ್ಸು ಅದನ್ನು ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದೀವಿ. ನಾನೇ ಸ್ವತಃ NPS ಶಾಲೆಯವ್ರ ಜೊತೆ ಸಹಿತ ಮಾತಾಡಿದೆ, ಅವರು ಸಹಿತ ಪೂರ್ಣ ಸ್ಯಾನಿಟೈಸ್ ಮಾಡ್ತೀವಿ, ನಾವು ಒಂದು ವಾರ ಶಾಲೆಯನ್ನು ಕ್ಲೋಸ್ ಮಾಡ್ತೀವಿ ಅಂತ ಹೇಳೋದು. ಆ 42 ಜನದಲ್ಲಿ ಒಬ್ಬರಿಗೆ ಯಾವುದೇ ಒಬ್ಬ ಸ್ಟೂಡೆಂಟ್ಗೂ ಯಾವುದೇ ಥರವಾದಂಥ ಸಿಂಪ್ಟಮ್ಸ್ ಇಲ್ಲ. ಅವ್ರನ್ನ ಹಾಸ್ಟೆಲ್ನಲ್ಲೇ ಇಟ್ಕೊಂಡು ಅವರನ್ನು ವಾಚ್ ಮಾಡ್ತಿದ್ದಾರೆ, ಇಲ್ಲ ಯಾರು ಟಾಬರಿ ಆಗಬೇಕಾಗಿಲ್ಲ. ಆ ಥರದೇ ಯಾವ್ದಾದ್ರು ಒಂದಷ್ಟು ಸಿಂಪ್ಟಮ್ಸು ನಮ್ಮ ತಾಂತ್ರಿಕ ಸಲಹೆ ಸಮಿತಿ ಹೇಳಿದ್ರೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ನಿರ್ಣಯ ತಗೊಳ್ಳುವಂಥವ್ರಿದ್ದೀವಿ. ಯಾವುದೇ ಥರವಾದಂಥ ಆ ಕ್ರಮಗಳನ್ನ ತಗೊಳ್ಳುವಂಥದ್ರಲ್ಲಿ ನಾವು ಯಾವುದೇ ಥರವಾದಂಥ ಹಿಂದೇಟು ಹಾಕಲ್ಲ. ಮಕ್ಕಳ ಆರೋಗ್ಯದ ಬಗ್ಗೆ ನಮಗೂ ಸಹಿತ ತಮಗಿದ್ದಷ್ಟೇ ಕಾಳಜಿ ಇದೆ. ಆ ಕಾಳಜಿ ಕಾರಣಕ್ಕೆ ತಾಂತ್ರಿಕ ಸಲಹೆ ಸಮಿತಿ ಏನು ಅಡ್ವೈಸ್ ಮಾಡುತ್ತೋ ಅದನ್ನು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಿರ್ಣಯವನ್ನು ಮುಂದಿನ ದಿನಗಳಲ್ಲಿ ತಗಂತೀವಿ. ಇವತ್ತವರೆಗೂ ತಾಂತ್ರಿಕ ಸಲಹೆ ಸಮಿತಿಯ ಪ್ರಕಾರ ಯಾವುದೇ ತರವಾದ ಗಾಬರಿ ಆಗುವಂಥ ಪರಿಸ್ಥಿತಿ ಇಲ್ಲ. ಎಲ್ಲಿಂದ ಹತ್ತಿದೆ ಕೇರಳ ಮತ್ತು ಮಹಾರಾಷ್ಟ್ರದ ಬಾರ್ಡರ್ಸ್ಗಳ ಬಗ್ಗೆ ಸರ್ಕಾರ ತುಂಬ ಸೀರಿಯಸ್ ಆಗಿ ಅಲ್ಲಿಂದ ಬರುವಂಥ ಪ್ರತಿ ವ್ಯಕ್ತಿ ಟೆಸ್ಟ್ ಮಾಡಿಸ್ಕೊಂಡು ನೆಗೆಟಿವ್ ಬಂದರೆ ಮಾತ್ರ ಬಿಡಬೇಕು ಅಂತಾಗಿದೆ. ಏರ್ಪೋರ್ಟಿಂದ ಬರುವಂಥ ಪ್ರತಿಯೊಬ್ಬರೂ ಟೆಸ್ಟ್ ಆಗಬೇಕು, ರಿಪೋರ್ಟ್ ಬರುತ್ತೆ ಅಲ್ಲೇ ಇದ್ದು ಆಮೇಲೆ ಅವರು ಆಚೆ ಬರಬೇಕು ಅನ್ನೋಂಥ ಮಾತು ಸಹಿತ CM ಈಗಾಗಲೇ ಹೇಳಿದ್ದಾರೆ.
ಮಾನ್ಯ ಮುಖ್ಯಮಂತ್ರಿಗಳು ತುಂಬಾ ಸೀರಿಯಸ್ ಆಗಿದ್ದಾರೆ. ಯಾರು ಗಾಬರಿ ಆಗ್ಬೇಕಾದಿಲ್ಲ. ಇಲ್ಲ ಮಕ್ಕಳ ಶಾಲೆಗಳನ್ನ ಸರ್ಕಾರ ನಿರ್ಣಯ ತಗೊಳ್ತಂಗೆ ನಾವು ಯಾವುದೇ ತರ ಒಂದು ಆತಂಕಕ್ಕೆ ಒಳಗಾಗಿ ಶಾಲೆಗಳಲ್ಲಿ ಇಲ್ಲೂ ಈ ತರದ ಇವತ್ತು ಆದ್ರೆ ತಾವು ಹೇಳ್ದಂಗೆ ಮಕ್ಕಳನ್ನ ನಾವು ಶುರು ಮಾಡೋದೇ ನನ್ನ ಮನೆ ತುಂಬಾ ಮುಂಚೆ ರೆಸಿಡೆನ್ಷಿಯಲ್ ಶಾಲೆಗಳು ಶುರು ಮಾಡಿಲ್ಲ. ಇನ್ನು ಒಂದು ತಿಂಗಳು ರೆಸಿಡೆನ್ಷಿಯಲ್ ಶಾಲೆ ಆಗಿಲ್ಲ. ಈ ಮಧ್ಯೆ ಮಕ್ಕಳನ್ನೇ ಆಚೆ ಬಿಟ್ಟರು ಅಂತ ತುಂಬಾ ಕಡಿಮೆ ದೀಪಾವಳಿ ಆದ್ಮೇಲೆ ರೆಸಿಡೆನ್ಷಿಯಲ್ ಶಾಲೆಗಳು ಶುರುವಾಗಿತ್ತು. ಆ ಥರದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ರೆಸಿಡೆನ್ಷಿಯಲ್ ಡಿಪಾರ್ಟ್ಮೆಂಟಿನ ಮುಖ್ಯಸ್ಥ ಜೊತೆ ಈ ತಾವು ಹೇಳಿದಂತ ಸಲಹೆ ಸಿಗ್ತಾವೆ ಸರ್. ಅದಂದ್ರೆ ಪೇರೆಂಟ್ಸ್ಗೆ ಏನು ಮಾಡುವಂಥವ್ರು ಇದೀವಿ ಹೇಳ್ತೀವಿ ಅವ್ರಿಗೆ ಹೇಳಿಸುತ್ತೆ. ಅಲ್ಲೇ ಶಾಲೆಗಳಲ್ಲೇ ಟೆಸ್ಟ್ ಮಾಡಿಸುವಂತ ಸರಿ. ಚಾಮರಾಜನಗರ ನಮ್ಮ ನೆನ್ನೆಯನ್ನು ಸಹಿತ ನಾನು ಅಲ್ಲಿ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಬರೀ ಮಕ್ಳಿಗಲ್ಲ ಜನಕ್ಕೂ ಯಾವುದೋ ಸಹಿತ ಪಾಸಿಟಿವ್ ಕಾಣ್ತಿಲ್ಲ ಅನ್ನೋದು ತಿಳಿಸಿ. ಉಡುಪಿ ವಿಶೇಷವಾಗಿ ಬರುವಂಥದ್ದು ಉಡುಪಿ ಮತ್ತು ಮಂಗಳೂರಿನ ಒಂದು ಭಾಗ. ಅಲ್ಲಿ ಎರಡು ಕಡೆನೂ ನಾನು ಮಾತಾಡಿದ್ದೀನಿ. ಎರಡು ಕಡೆನೂ ಹೊರಗಿರ್ತಾರೆ ನಮ್ಮಲ್ಲಿ ಯಾವುದೋ ಪಾಸಿಟಿವ್ ಇದು ಕಾಣಲಿಲ್ಲ. ಬಟ್ ಅಲರ್ಟ್ ಇದೆ ಅಲ್ಲ ಡಿ ಸಿ ಸಿ ಒಗಳೆಲ್ಲ ತುಂಬ ಅಲರ್ಟ್ ಇದೆ. ಓಕೆ ಸರ್. ಹಿಂದೆ ತಗೊಂಡಿರುವಂತ ಯಾವುದೇ ನಿರ್ಣಯನ ನಾನು ಹಿಂದಕ್ಕೆ ಹೋಗಲ್ಲ. ಆ ತರದ ಏನಾರು ತಾಂತ್ರಿಕ ಸಲಹಾ ಸಮಿತಿ ಮೂಲಕ ಮತ್ತೆ ಬಂದಿರೋ ಅವಾಗಲೇ ವರ್ಷ ಪ್ರವಹಿಸಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ. ಎರಡನೇದಾಗಿ ನಿನ್ನೆ ಸಂಜೆ ತನಕ ಅನೇಕ ತಾಲೂಕುಗಳಲ್ಲಿ ಮೆಜಾರಿಟಿ ತಾಲೂಕುಗಳಲ್ಲಿ ಝೀರೋ ನೆಗೆಟಿವಿಟಿ ಇದೆ ಅನ್ನೋದನ್ನು ನಾವೆಲ್ಲರಿಗೂ ಗೊತ್ತಿದೆ. ದಿನ ಪರೀಕ್ಷೆ ಆಗ್ತಾ ಇದೆ. ಆ ಪರೀಕ್ಷೆಗಳಲ್ಲಿ ಝೀರೋ ನೆಗೆಟಿವಿಟಿ ಬರ್ತಿದೆ. ಆದರೆ ಎಚ್ಚರಿಕೆ ವಹಿಸಪಟ್ಟ ಮಕ್ಕಳು ವ್ಯಾಕ್ಸಿನ್ ಆಗಿಲ್ಲದೆ ಇರೋ ಕಾರಣಕ್ಕೋಸ್ಕರ ನಾವು ವಿಶೇಷ ಎಚ್ಚರಿಕೆಯಿಂದ ನಮ್ಗಿಂತ ಬುದ್ಧಿವಂತರುಗಳದೇ ತಾಂತ್ರಿಕ ಸಲಹಾ ಸಮಿತಿ ಮಾಡಿರುವಂಥದ್ದು ಇವತ್ತವರೆಗೂ ಹೊಸ ಮಾದರಿ ಅಂತೇಳಿ ಎಲ್ಲೂ ಪ್ರೂವ್ ಆಗಿಲ್ಲ. ಪರೀಕ್ಷೆಗಳು ಒಳಗಾಗಿದೆ ಹೊರತು ಭಾರತದ ಯಾವುದೇ ವೈರಸ್ ಇವತ್ತು ಬಂದಿರುವಂಥದ್ದು ಆ ಥರದ ಯಾವುದು ಬದಲಾವಣೆ ಇದೆ ಎನ್ನುವಂಥದ್ದು ತಿಳಿಸಿಲ್ಲ. ಅದಕ್ಕೆ ಇವತ್ತೇ ಮತ್ತೆ ಮೊನ್ನೆ ಒಂದು ತಿರುಗಿ ಮಾಡಿದ್ದಾರೆ. ಇವತ್ತು ಮತ್ತೆ ತಾಂತ್ರಿಕ ಸಲಹೆ ಸಮಿತಿ ಜೊತೆ ಪೂರ್ತಿಯಾಗಿ ಅವ್ರ ಅಡ್ವೈಸ್ ಮತ್ತೆ ಇಲ್ಲಿವರೆಗೂ ಆಗತ್ತಕ್ಕ ಇಲ್ಲ. ಯಾಕೆಂದ್ರೆ ಯಾವುದೇ ಸ್ಕೂಲ್ ಕೂಡ ನಾನು ಹೇಳಿದ 48,000 ಪ್ರೈಮರಿ ಮತ್ತು ಹೈಯರ್ ಸೆಕೆಂಡರಿ ಶಾಲೆಗಳಲ್ಲಿ ಒಂದೇ ಒಂದು ಪಾಸಿಟಿವ್ ಬಂದಿಲ್ಲ. ಪಿ ಯು ಮಾತ್ರ ನಾನು ಹೇಳಿದಾಗೆ ಎರಡು ಕಾಲೇಜ್ ಒಂದು MPS ಇಂಟರ್ನ್ಯಾಷನಲ್ ಶಾಲೆ ಅದು ಅಲ್ಲಿ ಇರುವಂಥ ಹಾಸ್ಟೆಲ್ ಕಾರಣಕ್ಕೋಸ್ಕರ ಬಂದಿರುವಂಥದ್ದು. ಎರಡನೇ ಮೈಸೂರಲ್ಲಿ ನಿನ್ನೆ ಮಾತ್ರ 5 ಹುಡುಗರುಗಳಿಗೆ ಮತ್ತು ಒಬ್ಬರು ಲೆಕ್ಚರರ್ಗೆ ಕಾಣಿಸ್ಕೊಂಡಿದೆ. ಅದು ಬಿಟ್ಟರೆ ಇನ್ನೆಲ್ಲೂ ಯಾವುದೇ ತರವಾದಂಥ ಶಾಲೆಗಳಲ್ಲಿ ಪಾಸಿಟಿವ್ ಜಾಸ್ತಿ. ತಾಂತ್ರಿಕ ಸಲಹಾ ಸಮಿತಿ ನಿರ್ಣಯನ ಸಿಎಂ ತಗೊಳ್ಳುವಂತ ನಿರ್ಣಯನ ಎಜುಕೇಶನ್ ಮಕ್ಕಳಿಗೆ ಲಸಿಕೆ ಕೊಡೋದಕ್ಕೆ ಯಾವ ರೀತಿಯ ಕ್ರಮ ಯಾಕಂದ್ರೆ ನವೆಂಬರ್ ಅಲ್ಲಿ ಆಗಿಲ್ಲ. ಆ ಥರದ್ದೇನು ಎಕ್ಸ್ಪೆರಿಮೆಂಟಲ್ ಮೈಸೂರಿಂದ ಅದು ನಾನು ಕೇಳಿ ಬಂದಿದ್ದೆ. ಮೈಸೂರಲ್ಲಿ ಒಂದಷ್ಟು ಟ್ರಯಲ್ ರನ್ ಮಾಡಿದ್ದಾರೆ. ನಾನು ಟ್ರಯಲ್ ರನ್ನ ರಿಪೋರ್ಟ್ ಅದು ಕಾಯ್ತಿರ್ಬೋದು. ಆ ರಿಪೋರ್ಟ್ ಖಂಡಿತ ವಿಶ್ವಾಸ ಇದೆ. ಮೋದಿಯವರು ಇಷ್ಟು 1,08,00,000 ಜನಕ್ಕೆ ಆ ಮಕ್ಕಳು ಸರಿ ಈಗ ಪೇರೆಂಟ್ಸ್.